ಮತ್ತು ಡಾಕ್ಟರ್ ಬಾಬು ಜಗ್ಜೀವನರಾಮ್ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಇವತ್ತು ನಾವು ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ ನಮ್ಮದು ಮಾದಿಗ ಸಂಬಂಧಿತ ಮಾದಿಗ ಸಮಾಜದ ವಿವಿಧ ಬೇಡಿಕೆಗಳಿಗಾಗಿ ಇಂದು ನಾವು ಜಿಲ್ಲಾ ಕಲಬುರಗಿ ಜಿಲ್ಲಾ ಮಾದಿಗರ ಹೋರಾಟ ಮುಖಾಂತರ ನಾವು ಒಂದು ಮನವಿ ಮಾಡ್ಕೊತಿದ್ದೇವೆ. ಕಲಬುರಗಿ ಮಾದಿಗ ಸಮನ್ವಯ ಸಮಿತಿ ಮತ್ತು ಜಿಲ್ಲಾ ಮಾದಿಗ ಸಂಘಟನಾ ಒಕ್ಕೂಟದಿಂದ ನಮ್ಮ ಮಾದಿಗರ ವಿವಿಧ ಬೇಡಿಕೆಗಳಾದ ನ್ಯಾಯಮೂರ್ತಿ ಸದಸ್ಯ ಆಯೋಗ ಆಗಿರ್ಬೋದು ಮತ್ತು ನಮ್ಮ ದೇಶದ ಉಪಪ್ರಧಾನಿಯಾದ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಜಯಂತಿ ದಿನ ರಜೆ ಘೋಷಣೆ ಆಗಿರ್ಬೋದು ಮತ್ತು ಆದಿಜಾಂಬ ಅಭಿವೃದ್ಧಿ ನಿಗಮ ಅಕ್ಕೆ 500 ಕೋಟಿ ಹೆಚ್ಚುವರಿಯಾಗಿ ಅನುದಾನ ಕೊಡುವುದು ಆಗಿರ್ಬೋದು ಮತ್ತು ಲೀಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚುವರಿಯಾಗಿ 500 ಕೋಟಿ ಅನುದಾನ ಕೊಡುವುದಾಗಿರ್ಬೋದು ಮತ್ತು ಅದೇ ರೀತಿ ಮತ್ತು ಸದಾಶಿವ ಆಯೋಗಕ್ಕೆ ನಿರಂತರ This video is sponsored by Mahalakshmi Jewelers, United Hospital, KBN University, Shaheen Group of Institutions, Fine Art Designers, Chulbul Furniture and Lighting, Sparkles International School, MDLE's Premium Cakes and Desserts. Kalburgi Jille Madhi Vakutadin Vatiyinda, Agu Babu Jagjivanram Abhirudhi Mattu Horata Sameti Vatiyinda Amikondanta, Ee Vandu Manavi Karyakramakke, Visheshavagi, Ivattu Madhiga Samudaya Beedige Rastige Matte Baruvanta Paristhiti Nirmana Agide. ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿರವರ ಮುಖಾಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಮನವಿಯನ್ನು ನಾವು ಸಲ್ಲಿಸ್ತಿದ್ದೇವೆ. ಈ ಹೋರಾಟಕ್ಕೆ ಮತ್ತೆ ನಾವು ಎಡವಿದ್ದೀವಿ. ಮತ್ತೆ ಈ ರಾಜ್ಯ ಸರ್ಕಾರ ನಮ್ಮ ಮಾದಿಗ ಸಮುದಾಯಕ್ಕೆ ಎಡವಿಸಿದೆ, ನಮಗೆ ನಂಬಿಸಿ ಕುತ್ತಿಗೆ ಕೈಯುವಂಥ ಕೆಲಸ ಮಾಡಿದೆ. 25-30 ವರ್ಷಗಳಿಂದ ಬಹುದಿನಗಳ ಬೇಡಿಕೆಯಾದಂಥ ಸದಾಶಿವ ಆಯೋಗದ ವರದಿಯನ್ನು ಅಂಗೀಕಾರ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕಂತ ನಮ್ಮ ಈ ಮನವಿಯನ್ನು ನಮಗೆ ನಾಲಿಗೆಗೆ ತುಪ್ಪ ಹಚ್ಚುವಂಥ ಕೆಲಸ ಮಾಡಿ ಸುಮ್ಮನೆ ಉಪಸಮಿತಿ ಮಾಡ್ತೀವಿ, ರಚನೆ ಮಾಡ್ತೀವಿ, ಎಲ್ಲವನ್ನು ಮಾಡ್ತಿದ್ದೀವಿ, ಈಗ ಸರ್ಕಾರ ಮಾಡುತ್ತೆ ಅಂತನ ಒಂದು ನಿಟ್ಟಿನಲ್ಲಿ ನಮಗೆ ಭರವಸೆ ಮೂಡಿಸಿದರು. ಆದರೆ ಮತ್ತೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ. ಈ ಚುನಾವಣೆ ಬರೋದ್ರ ಒಳಗಡೆನೆ ಮತ್ತೆ ನೀವು ಕ್ಯಾಬಿನೆಟ್ ಒಂದು ಮೀಟಿಂಗನ್ನು ಕರೆದು ಇದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕಂತ ಈ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಮುಖಂಡರು, ಯುವಕರು ಮತ್ತು ಎಲ್ಲ ಪ್ರಜ್ಞಾವಂತರು ಸೇರಿ ಇವತ್ತು ಮತ್ತೆ ರಸ್ತೆಗೆ ಇಳಿಯುವಂಥ ಒಂದು ಕೆಲಸ ಮಾಡಿದ್ವಿ. ಇದನ್ನು ತಾವು ದಯವಿಟ್ಟು ಗಮನದಲ್ಲಿ ಇಟ್ಟುಕೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಪರಿಶಿಷ್ಟ ಸಮುದಾಯದಲ್ಲಿ ಬಹುಸಂಖ್ಯಾತರಾದಂಥ ನಾವು ಮಾದಿಗರಿಗೆ ನೀವು ಮಾಡಿರ್ತಕ್ಕಂಥ ಅನ್ಯಾಯಗಳು ಇವತ್ತು ನಮ್ಮ ಕಣ್ಮುಂದೆ ಬಂದಿದೆ. ರಾಜ್ಯ ಸರ್ಕಾರಗಳೇ, ನೀವು ನಿಮ್ಮ ಪರವಾಗಿ ನೀವು ಜಾತಿ ಜನಗಣತಿ ಪ್ರಕಾರ ನೀವು ಎಲೆಕ್ಷನ್ ಏನೋ ಮಾಡ್ಕೊಂತೀರಾ, ಆದರೆ ಈ ಸರ್ತಿ ನಾವು ನಮ್ಮ ಸಮುದಾಯ ಎದ್ದು ನಿಂತಿದೆ, ಗಟ್ಟಿಯಾಗಿದೆ. ಈ ಗಟ್ಟಿತನ ನಮ್ಮ ಸಮುದಾಯದಲ್ಲಿ ಕೂಡ ಬೆಳೆದಿದೆ ಅಂತ ನಾನು ಈ ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸ್ತೇನೆ. ಮತ್ತು ನಮ್ಮ ಸಮುದಾಯದ ಜೊತೆ ನಡೆದಂಥ ಅನ್ಯಾಯಗಳನ್ನು ಎಲ್ಲ ಸಮುದಾಯದ ಹಿರಿಯರು ಮುಖಂಡರು ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದಾಗ ಗೊತ್ತಾಗಿದೆ, ನಮ್ಮ ನಿಗಮಕ್ಕೆ ಏನು ಒಂದು ನಮ್ಮ 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 ಜನಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಬರಬೇಕೋ ಅದು ಒಂದು ಜಿಲ್ಲೆಗೆ ಸೀಮಿತವಾದಂಥ ಒಂದು ಅನುದಾನವನ್ನು ಕೊಟ್ಟಿದ್ದೀರಾ. ಇದು ನೀವು ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ ಇದೆ. ಈಗ ಇದಕ್ಕೆ ನಮ್ಮ 5 ಅಂಶಗಳನ್ನು ಈ ಒಂದು ಮಾಧ್ಯಮದ ಮುಖಾಂತರ ತಮಗೆ ತಿಳಿಸ್ತೇನೆ. ನ್ಯಾಯಮೂರ್ತಿ ಎಜ ಸದಾಶಿವ ಆಯೋಗನು ನೀವು ಕೇಂದ್ರಕ್ಕೆ ಯಥಾವತ್ತಾಗಿ ಶಿಫಾರಸು ಮಾಡಬೇಕು. ಒಂದನೇದು, ಎರಡನೇದು, ಭಾರತ ದೇಶದ ಉಪಪ್ರಧಾನಿ ಮತ್ತು ಹಸಿರು ಕ್ರಾಂತಿ ಹರಿಕಾರ ಅಂತ ಹೆಸರು ಪಡೆದಂಥ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಒಂದು ಜಯಂತ್ಯೋತ್ಸವವನ್ನು ಇಡೀ ದೇಶದ ತುಂಬ ಆಚರಣೆ ಮಾಡ್ತಾರೆ. ಇಡೀ ದೇಶವನ್ನೇ ಕೊಂಡಾಡಬೇಕಂಥ ಪರಿಸ್ಥಿತಿ ಇದ್ದರೂ ಕೂಡ ಈ ಒಂದು ದಿನ ನಮಗೆ ರಜೆಯನ್ನು ಘೋಷಣೆ ಮಾಡಿಲ್ಲ. ಇದು ದೊಡ್ಡ ಅನರ್ಥವಾದಂಥ ಸುದ್ದಿ ನಮ್ಮ ಸಮುದಾಯಕ್ಕಿದೆ. ಇದು ರಜೆ ಘೋಷಣೆ ಮಾಡಬೇಕು. ಅದೇ ರೀತಿ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಜೀವನ ಚರಿತ್ರೆ ಸರ್ಕಾರದ ಪಠ್ಯ ಪುಸ್ತಕಗಳಲ್ಲಿ ಈ ಬರ್ತಕ್ಕಂಥ ದಿನಗಳಲ್ಲಿ ನೀವು ಘೋಷಣೆ ಮಾಡಬೇಕು ಅಂತ ನಮ್ಮ ಮನವಿ ಇದೆ. ಕರ್ನಾಟಕ ಆದಿಜಾಂಬವ ನಿಗಮಕ್ಕೆ ನಿಗಮ ಏನೋ ಸ್ಥಾಪನೆ ಮಾಡಿದ್ದೀರಾ, ಆದರೆ ಜಿಲ್ಲಾವಾರು ಹಂಚಿಕೆಯಲ್ಲಿ ಬೇರೆ ಒಂದು ನಿಗಮಕ್ಕೆ ಕಂಪೇರ್ ಮಾಡಿದರೆ ನಮ್ಮದು ಕಡಿಮೆ ಇದೆ. ಅದನ್ನು ದಯವಿಟ್ಟು ನೀವು ಮತ್ತೊಂದು ಸರ್ತಿ ಸಭೆಯಲ್ಲಿ ಚರ್ಚಿಸಿ ಇದಕ್ಕೆ ಒಂದು ತೀರ್ಮಾನಕ್ಕೆ ಬಂದು ನಮಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು. ಅದೇ ರೀತಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನರಾಮ್ ಧರ್ಮ ಕೈಗಾರಿಕೆ ಅಭಿವೃದ್ಧಿ ನಿಗಮಕ್ಕೆ ಲಿಡ್ಕರ್ ಈ ಒಂದು ಅನುದಾನವನ್ನು 500 ಕೋಟಿಗೆ ನಿಗದಿಪಡಿಸಬೇಕು. ಯಾಕಂದರೆ ಅದರಲ್ಲಿ ಏನೇನು ಯೋಜನೆಗಳು ನಮ್ಮ ಸಮುದಾಯಕ್ಕೆ ನಮ್ಮ ವೆಲ್ಫೇರ್ಗಾಗಿ ಏನು ಇಟ್ಟಿದ್ದೀರಾ ಅದು ಏನು ಯಾವುದೇ ಕೆಲಸಕ್ಕೆ ಬರಲಾದಂಥ ಒಂದು ಸ್ಕೀಮ್ಸ್ಗಳಾಗಿದೆ. ಇದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರಜ್ಞಾವಂತರ ಒಂದು ಅಧಿಕಾರಿಗಳನ್ನು ಇದರಲ್ಲಿ ಗುಣಮಟ್ಟದ ಅಧಿಕಾರಿಗಳನ್ನು ಇದರಲ್ಲಿ ಭಾಗವಹಿಸಿಕೊಂಡು ಒಂದು ಒಳ್ಳೆಯ ಸ್ಕೀಮ್ಗಳನ್ನು ತರಬೇಕಾಗಿ ವಿನಂತಿಸ್ತೇವೆ. ಅದೇ ರೀತಿ ರಾಜ್ಯಾದ್ಯಂತ
ಮಾದಿಗರು ಇಷ್ಟು 25 ವರ್ಷ 30 ವರ್ಷಗಳಿಂದ ಏನು ಹೋರಾಟ ಮಾಡಿದರೆ, ಈ ಹೋರಾಟಗಳಲ್ಲಿ ಅನೇಕ ಜನರಿಗೆ ನಮ್ಮ ಮೇಲೆ ಕೇಸ್ಗಳು ದಾಖಲೆಯಾಗಿ ಕಪ್ಪು ಬಾವುಟ ಪ್ರದರ್ಶಿಸಿ ಮತ್ತು ಎಷ್ಟೋ ಒಂದು ಹೋರಾಟಗಳಲ್ಲಿ ನಮ್ಮ ಜನಾಂಗದವರ ಮೇಲೆ ಒಂದು ಕೇಸ್ ದಾಖಲೆಯಾಗಿದೆ. ಅದನ್ನು ಕೈಬಿಡುವಂಥ ಒಂದು ಕೆಲಸವನ್ನು ತಾವು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮತ್ತು ಎಲ್ಲ ವಿಷಯಗಳನ್ನು ರಾಜ್ಯ ಸರ್ಕಾರಕ್ಕೆ ಗಂಭೀರವಾಗಿ ಪರಿಗಣಿಸಿ ಈ ಎಲ್ಲ ವಿಷಯಗಳನ್ನು ದಯವಿಟ್ಟು ಇದರ ಮೇಲೆ ವರ್ಕೌಟ್ ಮಾಡಬೇಕು. ಇದನ್ನು ವಿಷಯವಾಗಿ ಗಂಭೀರನ ತಗೊಂಡು ಇವೆಲ್ಲ ನಮ್ಮ ಮಾದಿಗ ಸಮುದಾಯಕ್ಕೆ ಏನೇನು ಬೇಕೋ ಅದನ್ನು ಬೇಡಿಕೆಗಳನ್ನು ನೀವು ಈಡೇರಿಸಬೇಕು ಅಂತ ಹೇಳುತ್ತಾ ಈ ಮನವಿ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೀವಿ. ಇಲ್ಲಾಂದರೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ನಿಮಗೆ ಒಂದು ಪ್ರತಿ ಉತ್ತರವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ವಿರಾಮ ಕೊಡ್ತೇನೆ. ಜೈ ಮಾದಿಗ, ಜೈ ಭೀಮ್. This video is sponsored by Mahalakshmi Jewelers, United Hospital, KBN University, Shaheen Group of Institutions, Fine Art Designers, Chulbul Furniture and Lighting, Sparkles International School, MD Lee's Premium Cakes and Desserts.